ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ವರ್ಗದವರೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮೈಸೂರು ಜಿಲ್ಲೆ ಇವರ ಮಾರ್ಗದರ್ಶನದಲ್ಲಿ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮೈಸೂರು ಜಿಲ್ಲೆ ಇವರ ಸಹಕಾರದಿಂದ ಈ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಯ ಮಕ್ಕಳಿಗೆ ನಡೆಯತಾ ಇರತಕ್ಕಂತಹ ಸಾರ್ವತ್ರಿಕ ಪರೀಕ್ಷೆಯನ್ನು ಉದ್ದೇಶಿಸಿ ಮಕ್ಕಳ ಹಿತದೃಷ್ಟಿಯಿಂದ ಪ್ರಥಮ ಭಾಷೆ ಕನ್ನಡ ವಿಚಾರವನ್ನು ಕುರಿತು ನಾವು ದೂರದರ್ಶನ ಪಾಠವನ್ನು ಸಿದ್ಧಪಡಿಸಿ ಪ್ರಸ್ತುತಪಡಿಸ್ತಾ ಇದ್ದೀವಿ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಶುಭವಾಗಲಿ ಹೃತ್ಪೂರ್ವಕವಾದ ನಮನಗಳು ನನ್ನ ಹೆಸರು ರವೀಶ್ ಕುಮಾರ್ ಬಿ ರಾಜ್ಯ ಸಂಪನ್ಮೂಲ ಶಿಕ್ಷಕರು ಮೈಸೂರು ಈ ಬಾರಿಯ ಪ್ರಶ್ನೆ ಪತ್ರಿಕೆಯನ್ನು ಥೀಮ್ ಬೇಸ್ಡ್ ಪ್ರಶ್ನೆ ಪತ್ರಿಕೆ ಎಂದು ಕರೆಯಲಾಗುತ್ತದೆ ಇಲ್ಲಿ ಪ್ರಮುಖವಾಗಿ ನಾಲ್ಕು ಥೀಮುಗಳನ್ನು ಇಟ್ಟುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ರೂಪಿಸಲಾಗಿದೆ ಒಂದು ಗದ್ಯಭಾಗ 28 ಅಂಕಗಳು 13 ಪ್ರಶ್ನೆಗಳು ಎರಡು ಪದ್ಯಭಾಗ 30 ಅಂಕಗಳು 11 ಪ್ರಶ್ನೆಗಳು ಮೂರು ಪಠ್ಯಪೂರಕ ಅಧ್ಯಯನ 5 ಪ್ರಶ್ನೆಗಳು 9 ಅಂಕಗಳು ನಾಲ್ಕು ಅಪಠಿತ ಗದ್ಯಭಾಗ 1 ಪ್ರಶ್ನೆ 4 ಅಂಕಗಳು 5 ವ್ಯಾಕರಣಾಂಶಗಳು ಮತ್ತು ವಾಕ್ಯ ರಚನೆ ಇಲ್ಲಿ ಒಟ್ಟು ವ್ಯಾಕರಣಾಂಶಗಳು ಮತ್ತು ವಾಕ್ಯ ರಚನೆಯ ಭಾಗದಲ್ಲಿ 15 ಪ್ರಶ್ನೆಗಳು 29 ಅಂಕಗಳು ಬರುತ್ತವೆ ಹೀಗೆ 5 ಪ್ರಮುಖ ವಿಷಯಗಳನ್ನು ಅಂದರೆ ಥೀಮ್ ಗಳನ್ನು ಇಟ್ಟುಕೊಂಡು ಈ ಬಾರಿಯ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಲಾಗುತ್ತಿದೆ ಆದ್ದರಿಂದ ವಿದ್ಯಾರ್ಥಿಗಳೇ ಪಠ್ಯಪುಸ್ತಕವನ್ನು ಓದುವುದು ನಿಮಗೆ ಕಡ್ಡಾಯ ಏಕೆಂದರೆ ಪಠ್ಯಪುಸ್ತಕದ ಮಧ್ಯಭಾಗದಿಂದ ಸುಮಾರು 20ರಿಂದ 30ರಷ್ಟು ಅಂಕಗಳ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಹೆಚ್ಚು ಆದ್ದರಿಂದ ತಾವು ಪಠ್ಯಪುಸ್ತಕವನ್ನು ಅಧ್ಯಯನ ಮಾಡುವ ಕಡೆ ಹೆಚ್ಚು ಗಮನ ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ನಮನಗಳು ಶುಭವಾಗಲಿ ಧನ್ಯವಾದಗಳು ವಿದ್ಯಾರ್ಥಿಗಳೇ ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಆ ವಿಶ್ಲೇಷಣೆಯ ಮೂಲಕ ನಿಮಗೆ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮೊದಲನೆಯ 6 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು ಈ ಬಹು ಆಯ್ಕೆ ಪ್ರಶ್ನೆಗಳು ನಿಮಗೆ ತಿಳಿದಿರೋ ಹಾಗೆ ವ್ಯಾಕರಣಾಂಶಗಳನ್ನು ಆಧರಿಸಿ ರಚಿತವಾಗಿರತಕ್ಕಂತಹ ಪ್ರಶ್ನೆಗಳು ಆಗಿರುತ್ತೆ ಇಲ್ಲಿ ಮೌಲ್ಯಮಾಪನ ಮಾಡುವಾಗ ನಾವು ಗಮನಿಸಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ಕೆಲವು ವಿದ್ಯಾರ್ಥಿಗಳು ಕ್ರಮಾಕ್ಷರವನ್ನು ಬಿಟ್ಟು ಉತ್ತರ ಬರೀತಾರೆ ಆದರೆ ಕ್ರಮಾಕ್ಷರವನ್ನು ಬರೆದು ಉತ್ತರಿಸುವುದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಎರಡೆರಡು ಉತ್ತರಗಳನ್ನು ಬರೆಯಬಾರದು ಈಗ ಇದರ ಬಗ್ಗೆ ಪೂರ್ಣವಾದ ವಿವರವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ಗಮನಿಸಿ ಇಲ್ಲಿ ಎರಡನೇ ಮೊದಲನೆಯ ಪ್ರಮುಖ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇದು 6 ಪ್ರಶ್ನೆಗಳು ಇರುತ್ತೆ ತಲಾ 1 ಅಂಕದ ಹಾಗೆ ಇದಕ್ಕೆ 6 ಅಂಕಗಳನ್ನು ನಿಗದಿಪಡಿಸಲಾಗಿದೆ ವ್ಯಾಕರಣಾಂಶಗಳು ಈಗ ಮೊದಲು 6 ಪ್ರಶ್ನೆಗಳು ನೋಡೋಣ ಇವಾಗ ಕ್ರಮಾಕ್ಷರದೊಂದಿಗೆ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ಈಗ ಈ ಪ್ರಶ್ನೆಗಳನ್ನು ಯಾವ ರೀತಿ ಬರುತ್ತೆ ಈ ವ್ಯಾಕರಣಾಂಶದ 6 ಪ್ರಶ್ನೆಗಳು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಪರೀಕ್ಷೆಗೆ ನಿಗದಿಪಡಿಸುವ ವ್ಯಾಕರಣಾಂಶಗಳು ಹೀಗಿದೆ ನೋಡಿ 20 ಅಂಶಗಳ ಪಟ್ಟಿಯನ್ನು ಕೊಡ್ತಾ ಹೋಗ್ತಾ ಇದ್ದೇವೆ 1 ವರ್ಣಮಾಲೆ 2 ನಾಮಪದಗಳು 3 ಸರ್ವನಾಮಗಳು 4 ವಿಭಕ್ತಿ ಪ್ರತ್ಯಯಗಳು ಅದರಲ್ಲಿ ಹಳಗನ್ನಡ ಮತ್ತು ಹೊಸಗನ್ನಡ 5 ಕ್ರಿಯಾಪದಗಳು
ಕಾಲರೂಪ ಮತ್ತು ಅರ್ಥರೂಪ, ಆರು ಸಂಧಿಗಳು ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳು, ಏಳು ಸಮಾಸಗಳು, ಎಂಟು ಅನ್ಯದೇಶ ಪದಗಳು, ಒಂಬತ್ತು ತತ್ಸಮ ತದ್ಭವಗಳು, ಹತ್ತು ಗ್ರಾಂಥಿಕ ರೂಪಗಳು. ಹನ್ನೊಂದನೆಯದು ದ್ವಿರುಕ್ತಿಗಳು ಮತ್ತು ಜೋಡು ನುಡಿಗಳು, ಹನ್ನೆರಡು ಅವ್ಯಯಗಳು, ಹದಿಮೂರು ಕೃದಂತಗಳು, ಹದಿನಾಲ್ಕು ತದ್ದಿತಾಂತಗಳು, ಹದಿನೈದು ವಾಕ್ಯಪ್ರಭೇದಗಳು, ಹದಿನಾರು ಲೇಖನ ಚಿಹ್ನೆಗಳು, ಹದಿನೇಳು ಪದಗಳ ಅರ್ಥ, ಹದಿನೆಂಟು ಹೊಸಗನ್ನಡ ರೂಪಗಳು, ಹತ್ತೊಂಬತ್ತು ಛಂದಸ್ಸು, ಇಪ್ಪತ್ತು ಅಲಂಕಾರ. ಹೀಗೆ ಇಪ್ಪತ್ತು ಅಂಶಗಳಲ್ಲಿ ಆರು ಅಂಕಗಳ ಆರು ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಈಗ ಪ್ರಶ್ನೆ ಯಾವ ರೀತಿ ಇರುತ್ತೆ, ಒಂದು ಉದಾಹರಣೆಯನ್ನು ನೋಡೋಣ. ಒಂದನೆಯ ಪ್ರಶ್ನೆ, ಪ್ರಸಿದ್ಧ ಕವಿಗಳು ಮೈಸೂರಿನ ದಸರಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು, ಈ ವಾಕ್ಯದಲ್ಲಿರುವ ಅನ್ವರ್ಥನಾಮ ಪದವಿದು. ಎ ಪ್ರಸಿದ್ಧ, ಬಿ ಕವಿಗಳು, ಸಿ ಮೈಸೂರು, ಡಿ ಕವಿಗೋಷ್ಠಿ. ಇದಕ್ಕೆ ಸರಿ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ನೀವು ಬರೀಬೇಕು. ಬಿ ಕವಿಗಳು ಇದಕ್ಕೆ ಸರಿ ಉತ್ತರ. ಹಾಗೆ ಎರಡನೆಯ ಪ್ರಶ್ನೆ ನೋಡೋಣ, ಉತ್ತಮ ಪುರುಷ ಏಕವಚನ ಸರ್ವನಾಮಕ್ಕೆ ಉದಾಹರಣೆಯಾದ ಪದವಿದು. ಎ ನಾನು, ಬಿ ನೀನು, ಸಿ ಅವನು, ಡಿ ತಾನು. ಇದಕ್ಕೆ ಸರಿ ಉತ್ತರ ಎ ನಾನು. ಮೂರನೆಯ ಪ್ರಶ್ನೆಯನ್ನು ಗಮನಿಸಿ, ಕನ್ನಡಾಂಬೆಗೆ ಜಯವಾಗಲಿ, ಈ ವಾಕ್ಯದಲ್ಲಿರುವ ಜಯವಾಗಲಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಎ ವಿಧ್ಯರ್ಥಕ, ಬಿ ಸಂಭಾವನಾರ್ಥಕ, ಸಿ ನಿಷೇಧಾರ್ಥಕ, ಡಿ ಕ್ರಿಯಾರ್ಥಕ. ಉತ್ತರ ಎ ವಿಧ್ಯರ್ಥಕ. ಇನ್ನು ನಾಲ್ಕನೇ ಪ್ರಶ್ನೆ, ಆಪಾದಾನಕಾರಕ ಅರ್ಥವು ಈ ವಿಭಕ್ತಿಯದ್ದಾಗಿದೆ. ಎ ಪ್ರಥಮ, ಬಿ ತೃತೀಯ, ಸಿ ಸಪ್ತಮಿ, ಡಿ ಪಂಚಮಿ. ಉತ್ತರ ಡಿ ಪಂಚಮಿ. ಇನ್ನು ಐದನೆಯ ಪ್ರಶ್ನೆ, ಪ್ರತ್ಯಾರೋಪ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ. ಎ ಗುಣ, ಬಿ ಸವರ್ಣ ದೀರ್ಘ, ಸಿ ಎಣ್, ಡಿ ಆಗಮ ಸಂಧಿ. ಇದಕ್ಕೆ ಉತ್ತರ ಸಿ ಎಣ್. ಆರನೆಯ ಕೊನೆಯ ಪ್ರಶ್ನೆ, ಕಾಲು ನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಎ ತತ್ಪುರುಷ, ಬಿ ಕರ್ಮಧಾರಯ, ಸಿ ದ್ವಿಗು, ಡಿ ದ್ವಂದ್ವ. ಉತ್ತರ ಎ ತತ್ಪುರುಷ. ವಿದ್ಯಾರ್ಥಿಗಳೇ, ಈಗ ನಾವು ಎರಡನೆಯ ಪ್ರಮುಖ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಸಂಬಂಧೀಕರಿಸಿ ಬರೆಯಿರಿ. ನಾಲ್ಕು ಪ್ರಶ್ನೆಗಳಿರುತ್ತೆ, ಏಳರಿಂದ ಹತ್ತನೇ ನಮ್ಮ ಸಂಖ್ಯೆಯವರೆಗೆ ಈ ಪ್ರಶ್ನೆಗಳು ಇರುತ್ತೆ. ಈ ನಾಲ್ಕು ಪ್ರಶ್ನೆಗಳು ಸಹ ವ್ಯಾಕರಣವನ್ನು ಆಧರಿಸಿ ಪ್ರಶ್ನೆಗಳು ರಚಿತವಾಗಿರುತ್ತೆ. ಇಲ್ಲೂ ಅಷ್ಟೇ, ಆ ಮೊದಲನೆಯ ಉತ್ತರಕ್ಕೆ ಇರತಕ್ಕಂಥ ಸಂಬಂಧವನ್ನು ಗಮನಿಸಿ ಮೂರನೆಯ ಪ್ರಶ್ನೆಗೆ ನೀವು ಉತ್ತರವನ್ನು ಬರೆಯಬೇಕು. ಈಗ ಉದಾಹರಣೆಯ ಮೂಲಕ ಇದನ್ನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇಲ್ಲಿ ಗಮನಿಸಿ ನೋಡಿ. ಇವಾಗ ಈಗ ಎರಡನೆಯ ಪ್ರಮುಖ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇದು ಅಷ್ಟೇ, ನಾಲ್ಕು ಪ್ರಶ್ನೆಗಳು ಇರುತ್ತೆ, ತಲಾ ಒಂದು ಅಂಕದಂತೆ ನಾಲ್ಕು ಅಂಕಗಳು. ಈಗಾಗಲೇ ನೀವು ಗಮನಿಸಿರುವ ಹಾಗೆ ಮೊದಲ ಆರು ಪ್ರಶ್ನೆಗಳು ಈ ಎರಡನೆಯ ಪ್ರಮುಖ ಪ್ರಶ್ನೆಯ ನಾಲ್ಕು ಪ್ರಶ್ನೆಗಳು, ಒಟ್ಟು ಹತ್ತು ಪ್ರಶ್ನೆಗಳು ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟಿರುತ್ತೆ. ವ್ಯಾಕರಣಾಂಶಗಳು ನಾಲ್ಕು ಪ್ರಶ್ನೆಗಳು, ಇದು ಹಾಗೆಯೇ, ಪ್ರತಿ ಸರಿ ಉತ್ತರಕ್ಕೆ ಒಂದು ಅಂಕ. ಈಗ ಪ್ರಶ್ನೆಯನ್ನು ನೋಡೋಣ. ಏಳನೆಯ ಪ್ರಶ್ನೆ, ನಿಮ್ಮ ಶ್ರೇಣೀಕೃತ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಏಳನೆಯ ಪ್ರಶ್ನೆ ಸಂಖ್ಯೆ. ನಗುವ ಕೃದಂತನಾಮ, ನಗಲಿಕ್ಕೆ ಡ್ಯಾಶ್. ಇದಕ್ಕೆ ಸರಿ ಉತ್ತರ ಕೃದಂತಾವ್ಯಯ. ಎಂಟನೆಯ ಪ್ರಶ್ನೆ, ಅರ್ಜಿ ಹಿಂದೂಸ್ತಾನಿ, ಅಸಲು ಡ್ಯಾಶ್, ಇದು ಅರಬ್ಬಿ ಭಾಷೆಯ ಪದ. ಒಂಬತ್ತನೆಯ ಪ್ರಶ್ನೆ, ಭಾರ್ಗವ ಪರಶುರಾಮ, ಕುಂಭ ಸಂಭವ ಡ್ಯಾಶ್ ದ್ರೋಣ. ಹತ್ತನೆಯ ಪ್ರಶ್ನೆ, ಸಿರಿವಂತ ತದ್ದಿತಾಂತ ನಾಮ, ಸಿರಿತನ ಡ್ಯಾಶ್ ತದ್ದಿತಾಂತ ಭಾವನಾಮ. ಹೀಗೆ ಹತ್ತು ಪ್ರಶ್ನೆಗಳು
ಇಪ್ಪತ್ತು ವ್ಯಾಕರಣಾಂಶಗಳ ಆಧರಿಸಿ ನೀಡಲಾಗಿರುತ್ತೆ. ಈಗ ಇಲ್ಲಿ ಮತ್ತೊಂದು ಗಮನಿಸಬೇಕಾದ ಅಂಶ ನೋಡಿ, ಏಳು ಎಂಟು ಒಂಬತ್ತು ಹತ್ತು ಈ ನಾಲ್ಕು ಪ್ರಶ್ನೆಗಳಲ್ಲಿ ಒಂದು ವಿಶೇಷತೆ, ಸಂಬಂಧೀಕರಿಸಿ ಬರೆಯೋದ್ರಲ್ಲಿ ಈ ನಗುವ ಕೃದಂತನಾಮ ಇದೆಯಲ್ಲ, ನಗಲಿಕೆ ಅನ್ನೋದು ಕೃದಂತಾವ್ಯಯ, ಎರಡು ಅಥವಾ ಎರಡೂ ಪ್ರಶ್ನೆಗಳು ಈ ಸಂಬಂಧಪಟ್ಟದ್ದು ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಆಗಿರುತ್ತೆ. ಹಾಗಾಗಿ ಇದನ್ನು ಸಂಬಂಧೀಕರಿಸಿ ಬರೀರಿ ಅಥವಾ ಸಂಬಂಧಿ ಪದ ಅಂತ ಕರಿತೀವಿ. ಹಾಗೆ ಎಂಟನೇ ಪ್ರಶ್ನೆ ಗಮನಿಸಿ, ಅರ್ಜಿ ಹಿಂದೂಸ್ತಾನಿ ಅಸಲು ಅರಬ್ಬಿ, ಇದು ಅನ್ಯ ದೇಶ ಪದ, ಎರಡೂ ಅದೇ ರೀತಿ ಇರುತ್ತೆ, ಒಂದಕ್ಕೊಂದು ಸಂಬಂಧವನ್ನು ನಿರೀಕ್ಷೆ ಮಾಡುತ್ತೆ. ಹಾಗೆ ಒಂಬತ್ತನೇ ಪ್ರಶ್ನೆ, ಒಂದು ಅರ್ಥವನ್ನು ಪದದ ಅರ್ಥವನ್ನು ನಿರೀಕ್ಷೆ ಮಾಡ್ತಾ ಇದೆ. ಭಾರ್ಗವ ಅಂದರೆ ಪರಶುರಾಮ, ಕುಂಭಸಂಭವ ಅಂದರೆ ಯಾರು ಅಂತ ಹೇಳಿ ನೀವು ಬರೀಬೇಕಾಗುತ್ತೆ ದ್ರೋಣ. ಹಾಗೆ ಹತ್ತನೇ ಪ್ರಶ್ನೆನೂ ಹಾಗೆ, ಇದು ತದ್ದಿತಾಂತಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಸಿರಿವಂತ ಅಂತಕ್ಕಂಥದ್ದು ತದ್ದಿತಾಂತ ನಾಮ ಆದರೆ, ಸಿರಿತನ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮ. ಇಲ್ಲಿ ಎರಡೂ ಪದಗಳಿರ್ತಕ್ಕಂಥ ಸಂಬಂಧವನ್ನು ಗಮನಿಸಿ ನೀವು ಉತ್ತರಿಸಬೇಕು. ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಅಂಶ ಇದನ್ನು ಗಮನಿಸ್ಕೊಳ್ಳಿ. ಈಗ ಮೂರನೆಯ ಮುಖ್ಯ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದು ಹನ್ನೊಂದನೆಯ ಪ್ರಶ್ನೆಯಿಂದ ಹದಿನೇಳನೆಯ ಪ್ರಶ್ನೆವರೆಗೆ ಇರುತ್ತದೆ. ಇದನ್ನು ಹೇಗೆ ಉತ್ತರಿಸಬೇಕು ಎನ್ನುವುದನ್ನು ನಾವು ಈಗ ನೋಡೋಣ. ಈಗ ಮೂರನೆಯ ಪ್ರಮುಖ ಪ್ರಶ್ನೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೂರನೆಯ ಪ್ರಮುಖ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಏಳು ಪ್ರಶ್ನೆಗಳು, ತಲಾ ಒಂದು ಅಂಕ, ಒಟ್ಟು ಏಳು ಅಂಕಗಳು. ಈ ಭಾಗದಲ್ಲಿ ಗದ್ಯ ಭಾಗದಿಂದ ನಾಲ್ಕು ಪ್ರಶ್ನೆಗಳು ಬರುತ್ತವೆ, ಪದ್ಯ ಭಾಗದಿಂದ ಎರಡು ಪ್ರಶ್ನೆಗಳು ಬರುತ್ತವೆ, ಪಠ್ಯಪೂರಕ ಅಧ್ಯಯನ ಭಾಗದಿಂದ ಒಂದು ಪ್ರಶ್ನೆ ಬರುತ್ತದೆ, ಒಟ್ಟು ಏಳು ಪ್ರಶ್ನೆಗಳು ಇರುತ್ತವೆ. ವಾಕ್ಯ ರೂಪದಲ್ಲಿರುವ ಪ್ರತಿ ಸರಿ ಉತ್ತರಕ್ಕೆ ಒಂದು ಅಂಕವನ್ನು ನೀಡಲಾಗುತ್ತದೆ. ವಿದ್ಯಾರ್ಥಿಗಳೇ ಗಮನಿಸಿ, ಈ ಭಾಗದಲ್ಲಿ ಪಠ್ಯಪುಸ್ತಕದ ಪಾಠದ ಮಧ್ಯಭಾಗದಿಂದ ಆರಿಸಿದ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಹೆಚ್ಚು. ಆದ್ದರಿಂದ ವಿದ್ಯಾರ್ಥಿಗಳು ಪಠ್ಯಪುಸ್ತಕದಲ್ಲಿರುವ ಎಲ್ಲ ಪಾಠಗಳನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಬೇಕು. ಈಗ ಗಮನಿಸಿ, ಹನ್ನೊಂದನೆಯ ಪ್ರಶ್ನೆ, ಇದು ನಿಮ್ಮ ಪಠ್ಯಪುಸ್ತಕದ ಅಭ್ಯಾಸ ಭಾಗದಲ್ಲಿ ಇಲ್ಲದಿರತಕ್ಕಂಥ ಒಂದು ಪ್ರಶ್ನೆ. ಶಬರಿಯ ಗುರುಗಳ ಹೆಸರೇನು? ಶಬರಿಯ ಗುರುಗಳ ಹೆಸರು ಮತಂಗ ಮುನಿಗಳು. ಹನ್ನೆರಡನೇ ಪ್ರಶ್ನೆ, ಇದು ನಿಮ್ಮ ಪಠ್ಯಪುಸ್ತಕದಲ್ಲೇ ಇರತಕ್ಕಂಥ ಪ್ರಶ್ನೆ. ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಯಾರು? ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಪ ಘು ಹಳಕಟ್ಟಿ ಅವರು. ಹದಿಮೂರನೆಯ ಮುಖ್ಯ ಪ್ರಶ್ನೆ, ಧರ್ಮಬುದ್ಧಿಯು ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು? ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ದೇವರು, ಗುರುಗಳು, ವೇದಾಧ್ಯಯನ ನಿರತರನ್ನು ಪೂಜೆ ಮಾಡುತ್ತಾ ಕಳೆದನು. ಹದಿನಾಲ್ಕನೆಯ ಪ್ರಶ್ನೆ, ಸುಕುಮಾರಸ್ವಾಮಿಯು ಯಾವ ಪಟ್ಟಣದಲ್ಲಿ ವಾಸವಾಗಿದ್ದನು? ಸುಕುಮಾರಸ್ವಾಮಿಯು ಆವಂತಿ ಪಟ್ಟಣದಲ್ಲಿ ವಾಸವಾಗಿದ್ದನು. ಇದೂ ಸಹ ಪಠ್ಯಪುಸ್ತಕದ ಅಭ್ಯಾಸದ ಭಾಗದಲ್ಲಿರತಕ್ಕಂಥ ಪ್ರಶ್ನೆ. ಹಾಗೆ ಹದಿನೈದನೆಯ ಪ್ರಶ್ನೆ, ಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಪ್ರಕಾರ ಕಾಡುಮೇಡುಗಳ ಸ್ಥಿತಿ ಹೇಗಿದೆ? ಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಪ್ರಕಾರ ಕಾಡುಮೇಡುಗಳು ಬರಡಾಗಿವೆ. ಹದಿನಾರನೆಯ ಪ್ರಶ್ನೆ, ಕವಿ ಕುವೆಂಪು ಅವರಿಗೆ ಹುಲ್ಲು ಹಾಸು ಯಾವ ರೀತಿ ಕಂಡಿತು? ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಮಕಮಲ್ಲಿನ ಹೊಸ ಪಚ್ಚೆಯ ಜಮಕಾನದಂತೆ ಕಂಡಿದೆ. ಹದಿನೇಳನೆಯ ಮುಖ್ಯ ಪ್ರಶ್ನೆ, ಹೊಲದಲ್ಲಿ ಹುಟ್ಟಿ ಹೊಲದಲ್ಲಿ ಬೆಳೆದು ಉಳುವವನನ್ನು ಕಂಡು ನಗುವುದು ಯಾವುದು? ಹೊಲದಲ್ಲಿ ಹುಟ್ಟಿ ಹೊಲದಲ್ಲಿ ಬೆಳೆದು ಉಳುವವನನ್ನು ಕಂಡು ನಗುವುದು ಗರಿಕೆಯ ಹುಲ್ಲು. ಇಲ್ಲಿ ಸಂಪೂರ್ಣವಾಗಿ ಪ್ರಶ್ನೆ ಹನ್ನೊಂದರಿಂದ ಹದಿನೇಳನೆಯ ಪ್ರಶ್ನೆಯ ತನಕ ಸಂಪೂರ್ಣವಾದ ವಾಕ್ಯದಲ್ಲೇ ಉತ್ತರವನ್ನು ಬರೆಯಬೇಕು. ಒಂದೇ ಪ
ಪದದಲ್ಲಿ ಉತ್ತರವನ್ನು ಬರೆಯಬಾರದು. ನಾಲ್ಕನೆಯ ಮುಖ್ಯ ಪ್ರಶ್ನೆ, ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳನ್ನು ಹೇಗೆ ಬರೆಯಬೇಕು ಎನ್ನುವುದನ್ನು ಉದಾಹರಣೆಗಳ ಮುಖಾಂತರ ನೋಡೋಣ. ಹದಿನೆಂಟನೆಯ ಪ್ರಶ್ನೆಯಿಂದ ಇಪ್ಪತ್ತೇಳನೆಯ ಪ್ರಶ್ನೆಗಳ ತನಕ ಇದು ಇರುತ್ತದೆ. ಇಲ್ಲಿ ಪಾಠದ ಮಧ್ಯಭಾಗದಿಂದಲೂ ಸಹ ಮೂರು ಅಥವಾ ನಾಲ್ಕು ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಇರುತ್ತವೆ. ನಾಲ್ಕನೆಯ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ಹತ್ತು ಪ್ರಶ್ನೆಗಳಿರುತ್ತವೆ, ತಲಾ ಎರಡು ಅಂಕಗಳು, ಒಟ್ಟು ಇಪ್ಪತ್ತು ಅಂಕಗಳಿರುತ್ತವೆ. ಇಲ್ಲಿ ಗದ್ಯಭಾಗದಿಂದ ನಾಲ್ಕು ಪ್ರಶ್ನೆಗಳು ಬರುತ್ತವೆ, ಹಾಗೆ ಪದ್ಯಭಾಗದಿಂದ ಎರಡು ಪ್ರಶ್ನೆಗಳು ಬರುತ್ತವೆ, ಹಾಗೆ ಪಠ್ಯಪೂರಕ ಅಧ್ಯಯನದಿಂದ ನಾಲ್ಕು ಪ್ರಶ್ನೆಗಳು ಬರುತ್ತವೆ. ಒಟ್ಟು ಹತ್ತು ಪ್ರಶ್ನೆಗಳು ಈ ಭಾಗದಲ್ಲಿ ನೀವು ಉತ್ತರಿಸಬೇಕು. ಇಲ್ಲಿ ಉತ್ತರದ ಅಂಶಗಳನ್ನಾಧರಿಸಿ ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳನ್ನು ನೀಡಲಾಗುತ್ತದೆ. ಈಗ ಒಂದು ಪಠ್ಯಪುಸ್ತಕದ ಅಭ್ಯಾಸ ಭಾಗದಲ್ಲಿರದ ಪ್ರಶ್ನೆಯನ್ನು ಉದಾಹರಣೆಯನ್ನಾಗಿ ನೋಡೋಣ. ಹದಿನೆಂಟನೆಯ ಪ್ರಶ್ನೆ, ಲಂಡನ್ನಿನಲ್ಲಿ ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ? ಲಂಡನ್ನಿನಲ್ಲಿ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಕಾರ್ಯನಿರ್ವಹಿಸುವ ಮಾಣಿಗಳೂ ಸಹ ಹೆಣ್ಣು ಮಕ್ಕಳೇ ಆಗಿರುತ್ತಾರೆ. ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳು ಕಾರಕೂನ ಹಾಗೂ ಟೈಪಿಸ್ಟ್ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ. ಸಿನಿಮಾ ಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕಾರ್ಯನಿರ್ವಹಿಸುವವರು ಸಹ ಹೆಣ್ಣು ಮಕ್ಕಳು. ಹೀಗೆ ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿ ಕಾಣಬಹುದು. ಈಗ ಹತ್ತೊಂಬತ್ತನೆಯ ಪ್ರಶ್ನೆ, ಸುಕುಮಾರಸ್ವಾಮಿಯು ಸುಖ ಭೋಗಗಳನ್ನು ಹೇಗೆ ಅನುಭವಿಸುತ್ತಿದ್ದನು? ಸುಕುಮಾರಸ್ವಾಮಿಯು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದ ಯುವಕನಾಗಿದ್ದನು. ಅವನಿಗೆ ಮೂವತ್ತೆರಡು ಲತಾಗೃಹಗಳಲ್ಲಿ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ಸೌಂದರ್ಯಗಳಿಗೆ ಒಡತಿಯರಾದ ದೇವಲೋಕದ ಅಪ್ಸರೆಯರನ್ನು ಹೋಲುವಂತಹ ಮೂವತ್ತೆರಡು ಜನ ದಿವ್ಯರಾದ ಹೆಂಡತಿಯರು ಇದ್ದರು. ಅವನು ಮನೋರಂಜನೆಗಾಗಿ ಮೂವತ್ತೆರಡು ನೃತ್ಯಾಂಗನೆಯರು ನಾಟ್ಯವನ್ನು ಮಾಡುತ್ತಿದ್ದರು. ಅವನ ಬಳಿ ಮೂವತ್ತೆರಡು ಕೋಟಿ ಚಿನ್ನ ಪಂಚರತ್ನಗಳು ಇದ್ದವು. ಇವುಗಳಿಂದ ಸುಕುಮಾರಸ್ವಾಮಿಯು ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು. ಇಲ್ಲಿ ನಾವು ಎರಡು ಅಂಕಗಳಿಗೆ ನಾಲ್ಕು ಅಂಶಗಳನ್ನು ನಾಲ್ಕು ಬಣ್ಣಗಳಲ್ಲಿ ತೋರಿಸಿದ್ದೇವೆ. ಹೀಗೆ ಕನಿಷ್ಠ ನಾಲ್ಕು ಅಂಶಗಳನ್ನು ನೀವು ನಾಲ್ಕು ವಾಕ್ಯಗಳಲ್ಲಿ ಬರೆದಿದ್ದರೆ ನಿಮಗೆ ಸಂಪೂರ್ಣವಾಗಿ ಎರಡು ಅಂಕಗಳು ದೊರೆಯುತ್ತವೆ. ಈಗ ಇನ್ನು ಉಳಿದ ಪ್ರಶ್ನೆಗಳು ಹೇಗೆ ಬರಬಹುದು ನೋಡಿ. ಈಗ ಇಲ್ಲಿ ಈಗ ಪಠ್ಯಪುಸ್ತಕದ ಅಭ್ಯಾಸದ ಭಾಗದಲ್ಲಿರದ ಆದರೆ ಪಾಠದ ಮಧ್ಯಭಾಗದಿಂದ ಆರಿಸಲ್ಪಟ್ಟಿರುವ ಒಂದು ಪ್ರಶ್ನೆಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಇಪ್ಪತ್ತನೆಯ ಪ್ರಶ್ನೆ, ವೃಕ್ಷ ಸಾಕ್ಷಿ ಪಾಠದಲ್ಲಿ ಕವಿಯು ಕತ್ತಲಾಗುವುದನ್ನು ಹೇಗೆ ವರ್ಣಿಸಿದ್ದಾನೆ? ಇಪ್ಪತ್ತೊಂದನೆಯ ಪ್ರಶ್ನೆ, ಜಿ ಎಸ್ ಶಿವರುದ್ರಪ್ಪ ಅವರ ಪ್ರಕಾರ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? ಈ ಇಪ್ಪತ್ತೆರಡನೆಯ ಪ್ರಶ್ನೆಯೂ ಸಹ
ನಿಮಗೆ ಪಠ್ಯಪುಸ್ತಕದ ಅಭ್ಯಾಸದ ಭಾಗದಲ್ಲಿ ಇಲ್ಲ ಪಾಠದ ಮಧ್ಯಭಾಗದಿಂದ ಆರಿಸಲಾಗಿದೆ 22ನೇ ಪ್ರಶ್ನೆ ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸ್ ಹೇಗಿದೆ ವಿವರಿಸಿ 23ನೇ ಪ್ರಶ್ನೆ ಕವಿ ದ ರಾ ಬೇಂದ್ರೆ ಅವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿ ವರ್ಣಿಸಿದ್ದಾರೆ 24ನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮವು ಹೇಗೆ ವ್ಯಕ್ತವಾಗಿದೆ 25ನೇ ಪ್ರಶ್ನೆ ಭಗತ್ ಸಿಂಗ್ ತನಗೆ ಪ್ರಿಯವಾದ ಮಾವಿನ ಹಣ್ಣೊಂದನ್ನು ನಿರಾಕರಿಸಿದ್ದಕ್ಕೆ ಕಾರಣ ಹೇಗೆ ತಿಳಿಯಿತು 26ನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಜಾತಿ ವ್ಯವಸ್ಥೆಯನ್ನು ಏಕೆ ವಿರೋಧಿಸುತ್ತಿದ್ದರು 27ನೇ ಪ್ರಶ್ನೆ ಬಡತನದಿಂದ ಸುಂದರಿ ಹಾಗೂ ಅವಳ ತಂದೆಗೆ ಕಷ್ಟವಾಗಲಿಲ್ಲ ಏಕೆ ಹೀಗೆ ಒಟ್ಟು 10 ಪ್ರಶ್ನೆಗಳು ಇರುತ್ತವೆ ಆ 10 ಪ್ರಶ್ನೆಗಳಲ್ಲಿ ಕನಿಷ್ಠ 3 4 ಪ್ರಶ್ನೆಗಳು ಪಾಠದ ಮಧ್ಯಭಾಗದಿಂದ ಆರಿಸಿಕೊಟ್ಟಿರುತ್ತಾರೆ ಆದ್ದರಿಂದ ವಿದ್ಯಾರ್ಥಿಗಳು ಪಠ್ಯಪುಸ್ತಕವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಇಲ್ಲಿ ನಾವು ನೀಡಿರುವ ಪ್ರಶ್ನೆಗಳು ಕೇವಲ ಉದಾಹರಣೆಗಳು ಮಾತ್ರ ಇವೇ ಪ್ರಶ್ನೆಗಳು ಪರೀಕ್ಷೆಗೆ ಬರುತ್ತವೆ ಎಂಬ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ ಪಠ್ಯಪುಸ್ತಕದಲ್ಲಿರುವ ಇತರ ಪ್ರಶ್ನೆಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ ಈಗ 5ನೇ ಪ್ರಮುಖ ಪ್ರಶ್ನೆಗೆ ನಾವು ಹೋಗ್ತಾ ಇದ್ದೀವಿ ಕವಿ ಪರಿಚಯ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಇಬ್ಬರು ಕವಿಗಳ ಪರಿಚಯವನ್ನು ನೀವು ಬರೆಯಬೇಕಾಗುತ್ತೆ ಗದ್ಯ ಭಾಗದಿಂದ ಒಂದು ಪದ್ಯ ಭಾಗದಿಂದ ಒಂದು ಕಾಲ ಸ್ಥಳ ಕೃತಿ ಪ್ರಶಸ್ತಿ ಬಿರುದುಗಳನ್ನು ಆಧರಿಸಿ ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಬರೆಯಬೇಕಾಗುತ್ತೆ ಇದರ ವಿವರವನ್ನು ನಾವು ಬೇರೆ ಬೇರೆ ಬಣ್ಣದಲ್ಲಿ ನಿಮಗೆ ತೋರಿಸಿದ್ದೇವೆ ಇದನ್ನು ಗಮನಿಸ್ಕೊಳ್ಳಿ ಬಹಳ ಸುಲಭವಾಗಿ 6 ಅಂಕಗಳನ್ನು ನೀವು ಗಳಿಸತಕ್ಕಂತಹ ಒಂದು ಕ್ಷೇತ್ರ ಇದು ಹಾಗಾಗಿ ಇದನ್ನು ಸೂಕ್ಷ್ಮವಾಗಿ ವಿದ್ಯಾರ್ಥಿಗಳೇ ಈಗ 5ನೇ ಪ್ರಮುಖ ಪ್ರಶ್ನೆಗೆ ಹೋಗೋಣ ಕೆಳಗಿನ ಕವಿ ಸಾಹಿತಿಗಳ ಕಾಲ ಸ್ಥಳ ಕೃತಿ ಮತ್ತು ಪ್ರಶಸ್ತಿ ಬಿರುದುಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ 2 ಪ್ರಶ್ನೆಗಳು ತಲಾ 3 ಅಂಕಗಳ ಹಾಗೆ ಒಟ್ಟು 6 ಅಂಕಗಳನ್ನು ಇದಕ್ಕೆ ನಿಗದಿಪಡಿಸಲಾಗಿದೆ ಗದ್ಯ ಭಾಗದಿಂದ 1 ಪದ್ಯ ಭಾಗದಿಂದ 1 ಪಠ್ಯಪೂರಕ ಅಧ್ಯಯನದಿಂದ ಕವಿ ಲೇಖಕರ ಪರಿಚಯ ಬರುವುದಿಲ್ಲ ಈಗ ಅಂಕಗಳ ವಿತರಣೆಯನ್ನು ನೋಡೋಣ 3 ಅಂಕಗಳನ್ನು ಯಾವ ಆಧಾರದ ಮೇಲೆ ಇದನ್ನು ನೀಡಲಾಗುತ್ತೆ ಸಾಹಿತಿ ಅಥವಾ ಕವಿಗಳ ಜನ್ಮಸ್ಥಳ ಮತ್ತು ಕಾಲ 1 ಅಂಕ ಕೃತಿಗಳು ಮತ್ತು ಪ್ರಶಸ್ತಿಗಳು 1 ಅಂಕ ವಾಕ್ಯರೂಪದ ವಿವರಣೆಗೆ ಮತ್ತು ಭಾಷಾ ಶೈಲಿಗೆ 1 ಅಂಕ ಹೀಗೆ ಒಟ್ಟು 3 ಅಂಕಗಳು ಒಂದು ಉದಾಹರಣೆಯನ್ನು ನೋಡೋಣ ಈಗ ನಿಮ್ಮ ಪ್ರಶ್ನೆ ಪತ್ರಿಕೆಯ 28ನೇ ಪ್ರಶ್ನೆ ಗದ್ಯ ಭಾಗದಿಂದ ನೀಡಿರತಕ್ಕಂಥದ್ದು ಡಿ ಎಸ್ ಜಯಪ್ಪ ಗೌಡ ಹೇಗೆ ಬರೀಬೇಕು 3 ಅಂಕಗಳಿಗೆ ಗಮನಿಸ್ಕೊಳ್ಳಿ ಇದನ್ನ ಶ್ರೀ ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡ ಅವರು ಕ್ರಿಸ್ತಶಕ 1947ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿಯಲ್ಲಿ ಜನಿಸಿದರು ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚಿಸಿರುವ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಹಾಗೂ ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನವನ್ನು ನೀಡಿ ಗೌರವಿಸಲಾಗಿದೆ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ 3 ಬಣ್ಣಗಳಲ್ಲಿ ನಾವು ಅಂಶಗಳನ್ನು ನಾವು ಇಲ್ಲಿ ಪ್ರಸ್ತುತಪಡಿಸಿದ್ದೇವೆ 3 ಅಂಕಗಳನ್ನು ಹೇಗೆ ಯಾವ ರೀತಿ ಮೌಲ್ಯಮಾಪನವನ್ನು ಮಾಡತಕ್ಕಂಥವರು ನೋಡಿ ನೀಡ್ತಾರೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬಹುದು ಹಾಗೆ 29ನೇ ಪ್ರಶ್ನೆ ಪದ್ಯಭಾಗದಿಂದ ನೀಡಿರತಕ್ಕಂಥದ್ದು ಒಂದು ಕುಮಾರವ್ಯಾಸ ಕುಮಾರವ್ಯಾಸ ಎಂದು ಪ್ರಸಿದ್ಧನಾಗಿರುವ ಗದುಗಿನ ನಾರಣಪ್ಪ ಅವರು ಕ್ರಿಸ್ತಶಕ ಸುಮಾರು 1430ರಲ್ಲಿ
ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸಿದರು. ಇವರು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಅಭಿಧಾನಕ್ಕೆ ಪಾತ್ರರಾದರು. ಗದುಗಿನ ವೀರನಾರಾಯಣನ ಪರಮ ಭಕ್ತರಾದ ಇವರು ಭಾಗವತ ಸಂಪ್ರದಾಯಕ್ಕೆ ಸೇರಿದವರಾಗಿದ್ದಾರೆ. ಇವರು ಕರ್ನಾಟ ಭಾರತ ಕಥಾಮಂಜರಿ ಮತ್ತು ಐರಾವತ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇವರು ರಚಿಸಿದ ಕನ್ನಡ ಭಾರತ ಅಥವಾ ಗದುಗಿನ ಭಾರತ ಮಹಾಕಾವ್ಯವು ಪಂಡಿತರ ಕಲ್ಪವೃಕ್ಷ, ಪಾಮರರ ಕಾಮಧೇನು ಎಂದು ಪ್ರಸಿದ್ಧವಾಗಿದೆ. ಶ್ರೀಯುತರು ತಮ್ಮ ಕಾವ್ಯದಲ್ಲಿ ರೂಪಕಾಲಂಕಾರಗಳನ್ನು ನಿರರ್ಗಳವಾಗಿ ಪ್ರಯೋಗಿಸಿರುವುದರಿಂದ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗಿದೆ. ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯವಾಗಿದೆ. ಬಂದಿರ್ತದೆ ಸಣ್ಣ ಪುಟ್ಟ ಇಲ್ಲಿ ಗಂಟ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಆರನೆಯ ಪ್ರಮುಖ ಪ್ರಶ್ನೆಗೆ ನಾವು ಹೋಗ್ತಾ ಇದ್ದೀವಿ. ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಮೂರು ಅಂಕ ಇಲ್ಲಿ ನೀವು ಗಮನಿಸಬೇಕಾಗಿರತಕ್ಕಂಥ ಒಂದು ಅಂಶ ಅಂದರೆ ನಿಮ್ಮ ಪದ್ಯ ಭಾಗದಲ್ಲಿ ಇರತಕ್ಕಂತಹ ಪದ್ಯವನ್ನೇ ಕೊಡಬೇಕು ಅಂತೇನು ನಿಯಮ ಇಲ್ಲ. ನಿಮ್ಮ ಪಠ್ಯಪುಸ್ತಕವನ್ನು ಹೊರತುಪಡಿಸಿ ಬೇರೆ ಪದ್ಯ ಭಾಗವನ್ನು ಇದಕ್ಕೆ ಬೇಕಾದರೆ ಕೊಡಬಹುದು. ಇದರ ಪೂರ್ಣವಾದ ವಿವರವನ್ನು ನಾವು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಇದರಲ್ಲಿ ತಾವು ಗಮನಿಸಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದರೆ ಪ್ರಸ್ತಾರ ಹಾಕ್ತಾರೆ, ಗಣವಿಭಾಗವನ್ನು ಮಾಡ್ತಾರೆ, ಆದರೆ ಅದರ ನಂತರ ಕೆಳಭಾಗದಲ್ಲಿ ಛಂದಸ್ಸಿನ ಹೆಸರನ್ನು ಬರೀಬೇಕು. ತುಂಬ ವಿದ್ಯಾರ್ಥಿಗಳು ಅದನ್ನು ಬರೆಯಲ್ಲ. ಸುಲಭವಾಗಿ ಮೂರು ಅಂಕಗಳನ್ನು ಇಲ್ಲಿ ಗಳಿಸ್ಕೊಳ್ಬಹುದು. ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಕೆಳಗಡೆ ಯಾವುದೇ ನಾವು ಸುಲಭವಾಗಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಈಗ ಇಲ್ಲಿ ಮಾಡಿದ್ದೇವೆ. ಇದನ್ನು ಗಮನಿಸ್ಕೊಳ್ಳಿ, ನೀವು ಸುಲಭವಾಗಿ ನಿಮ್ಮ ಮೂರು ಅಂಕಗಳನ್ನ ಪಡಿಬಹುದು. ವಿದ್ಯಾರ್ಥಿಗಳೇ ನೋಡಿ, ಈಗ ಈಗ ಆರನೆಯ ಪ್ರಮುಖ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇಲ್ಲೂ ಸಹ ಹಾಗೆಯೇ ಮೂರು ಅಂಕಗಳ ಒಂದು ಪ್ರಶ್ನೆ ಇರುತ್ತೆ. ಈ ಮೂರು ಅಂಕಗಳ ವಿತರಣೆಯನ್ನು ಹೇಗೆ ಮಾಡಲಾಗಿದೆ ಗಮನಿಸಿ. ಪ್ರಸ್ತಾರ ಹಾಕುವುದು ಒಂದು ಅಂಕ, ಗಣ ವಿಭಾಗಿಸುವುದು ಒಂದು ಅಂಕ, ಛಂದಸ್ಸಿನ ಹೆಸರನ್ನು ಬರೆಯುವುದು ಒಂದು ಅಂಕ. ಹೀಗೆ ಒಟ್ಟು ಮೂರು ಅಂಕಗಳನ್ನು ನಿಗದಿಗೊಳಿಸಲಾಗಿದೆ. ಈಗ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಪ್ರಶ್ನೆ ಯಾವುದು ಬರಬಹುದು, ಯಾವ್ಯಾವುದನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಅಳವಡಿಸಲಾಗಿದೆ ಇದನ್ನು ನೋಡೋಣ. ಆರು ಖ್ಯಾತ ಕರ್ನಾಟಕ ವೃತ್ತ ಪದ್ಯಗಳು. ಮೊದಲನೆಯದಾಗಿ ಚಂಪಕಮಾಲಾ ವೃತ್ತ, ಉತ್ಪಲಮಾಲಾ ವೃತ್ತ, ಮತ್ತೇಬ ವಿಕ್ರೀಡಿತ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಸ್ರಗ್ಧರ ವೃತ್ತ, ಮಹಾಸ್ರಗ್ಧರ ವೃತ್ತ, ಕಂದಪದ್ಯ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ. ಹೀಗೆ ಇವುಗಳಲ್ಲಿ ಯಾವುದಾದರೂ ಒಂದು ಪದ್ಯವನ್ನು ಈ ಪ್ರಶ್ನೆಗೆ ನೀಡಲಾಗುತ್ತೆ. ಈಗ ನಿಮಗೆ ಸುಲಭವಾಗಿ ನೆನಪನ್ನು ಇಟ್ಕೊಳ್ಳಿಕ್ಕೆ ಒಂದು ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತೀವಿ, ನೆನಪಿಟ್ಕೊಳ್ಳಿ. ನಿಮಗೆ ಕೊಟ್ಟಿರ್ತಕ್ಕಂತಹ ಪದ್ಯ ಎರಡು ಸಾಲುಗಳನ್ನು ಕೊಟ್ಟಿದ್ರೆ ಅದು ಕಂದ ಪದ್ಯವಾಗಿರುತ್ತೆ, ಮೂರು ಸಾಲುಗಳನ್ನು ಕೊಟ್ಟಿದ್ರೆ ಅದು ಭಾಮಿನಿ ಷಟ್ಪದಿ ಅಥವಾ ವಾರ್ಧಕ ಷಟ್ಪದಿಯಾಗಿರುತ್ತೆ, ಒಂದು ಸಾಲು ಕೊಟ್ಟಿದ್ದರೆ ಅದು ವೃತ್ತಪದ್ಯವಾಗಿರುತ್ತೆ. ಇನ್ನೊಂದು, ಈಗ ಭಾಮಿನಿ ಮತ್ತು ವಾರ್ಧಕ ಷಟ್ಪದಿಯೇ ಮತ್ತೊಂದು ಸುಳಿವನ್ನು ನಿಮಗೆ ನೀಡಲಾಗುತ್ತೆ. ಮೊದಲನೇ ಸಾಲಿನಲ್ಲಿ 14 ಮಾತ್ರೆಗಳು ಬಂದರೆ ಅದು ಭಾಮಿನಿ ಷಟ್ಪದಿಯದಾಗಿರುತ್ತೆ, 20 ಮಾತ್ರೆಗಳು ಬಂದರೆ ಅದು ವಾರ್ಧಕ ಷಟ್ಪದಿಯದಾಗಿರುತ್ತೆ. ಹಾಗೆ ಈಗ ಮತ್ತೊಂದು ನೋಡೋಣ. ಈಗ ಮತ್ತೇಬ ವಿಕ್ರೀಡಿತ ವೃತ್ತದ ಒಂದು ಉದಾಹರಣೆಯನ್ನು ನಿಮಗೆ ನೀಡಲಾಗಿದೆ, ಹೇಗೆ ಬರೀಬೇಕು ಗಮನಿಸ್ಕೊಳ್ಳಿ. ಈಗ 30ನೆಯ ಪ್ರಶ್ನೆಯನ್ನು ನೋಡೋಣ. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿಸು ಅಂತಕ್ಕಂತಹ ಈ ಒಂದು ಸಾಲನ್ನು ಕೊಡಲಾಗಿದೆ. ಈಗ ನೀವು ಇದು ಪಠ್ಯಪುಸ್ತಕದ ಅಭ್ಯಾಸ ಭಾಗದಲ್ಲಿ ಇದನ್ನು ಇದೇ ಕೊಡಲಾಗಿದೆ, ಇದನ್ನು ಗಮನಿಸಿ. ಮೂರು ಅಂಕಗಳು ಈಗಾಗಲೇ ತಿಳಿಸಿರೋ ಹಾಗೆ ಪ್ರಸ್ತಾರ ಹಾಕಲಿಕ್ಕೆ ಒಂದು ಅಂಕ, ಗಣ ವಿಭಾಗವನ್ನು ಮಾಡಿ ಹೆಸರಿಸಲಿಕ್ಕೆ ಒಂದು ಅಂಕ, ಮತ್ತು ಅದರ ನಂತರ ಕೆಳಭಾಗದಲ್ಲಿ ನೀವು ಇದು ಯಾವ ಛಂದಸ್ಸಿಗೆ ಸೇರಿದೆ ಅಂತಕ್ಕಂಥದ್ದನ್ನು ಬರೀಬೇಕು. ಹೀಗೆ ಮೂರು ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಹಾಗೆ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ನೆನಪು ಮಾಡಿಕೊಳ್ಬೇಕಾಗಿರತಕ್ಕಂಥ ಮತ್ತೊಂದು ಅಂಶ ಅಂತ ಹೇಳಿದ್ರೆ,
ಪಠ್ಯಪುಸ್ತಕದಲ್ಲಿ ಅಳವಡಿಸಲಾಗಿರ್ತಕ್ಕಂಥ ಪದ್ಯಗಳನ್ನು ಮಾತ್ರ ಕೊಡಬೇಕು ಅಂತ ಏನು ನಿಯಮ ಇಲ್ಲ. ಪಠ್ಯಪುಸ್ತಕದಲ್ಲಿ ಇಲ್ಲದೇ ಇರತಕ್ಕಂತಹ ಇತರೆ ಯಾವುದೇ ಪದ್ಯ ಭಾಗವನ್ನು ಬೇಕಾದರೂ ಇಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಉದಾಹರಣೆಗೆ ನಿಮಗೆ ಅಂತರ್ಜಾಲದಲ್ಲಿ ಪರೀಕ್ಷಾ ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬೇರೊಂದು ಪದ್ಯದ ಪದ್ಯ ಭಾಗವನ್ನು ನಿಮಗೆ ಇದನ್ನು ಉದಾಹರಣೆಯಾಗಿ ನೀಡಲಾಗಿದೆ. ಇದನ್ನು ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿಕೊಳ್ಬೇಕು. ಒಂದರಿಂದ ಆರು ಪ್ರಮುಖ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ 30 ಪ್ರಶ್ನೆಗಳಿಗೆ ಉತ್ತರಿಸುವ ವಿಧಾನವನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನುಳಿದ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆಯನ್ನು ನಡೆಸುತ್ತೇವೆ. ಎಲ್ಲರಿಗೂ ಶುಭವಾಗಲಿ. ಹೃತ್ಪೂರ್ವಕವಾದ ಧನ್ಯವಾದಗಳು. ಶರಣು ಶರಣಾರ್ಥಿಗಳು.